ನಮಸ್ಕಾರ, ಹಾಯ್, ಏನ್ ಸಮಾಚಾರ? ಯಾವ ಸ್ಟ್ಯಾಂಡರ್ಡ್ ನೀನು? ಫೋರ್ತ್. ಹೆಸರು ಆದ್ಯಾ. ಆದ್ಯಾನಾ? ಓಕೆ, ಅಮ್ಮ ಹತ್ರ ಮಾತಾಡ್ತೀನಿ ಆಯ್ತಾ? ನಿಮ್ಗಲ್ಲ ಪ್ರಶ್ನೆ ಇದು. ನಮಸ್ಕಾರ. ನಮಸ್ತೆ. ಓಕೆ ಮೇಡಮ್, ನೀವೇನು ಮಾಡ್ತಾ ಇದ್ದೀರಾ? ನಾನು ಟೀಚರ್ ಸರ್. ಟೀಚರಾ? ಓ ಸೂಪರ್, ಒಳ್ಳೆ ಟೀಚರ್ ಸಿಕ್ಬಿಟ್ರು. ಓಕೆ ಮೇಡಮ್, ಈ 101 ಸುಳ್ಳು ಹೇಳಿ ಮದುವೆ ಆಗ್ತಾರಲ್ವಾ, ಸೊ ಇದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಟೈಮಲ್ಲಿ ಇತ್ತು ಅದು ಸುಳ್ಳು ಹೇಳಿ ಮದುವೆ ಆಗಿರೋದೇನಾದರೂ? ಸುಳ್ಳು ಹೇಳಿ ಮದುವೆ ಆದರೆ ಡಿವೋರ್ಸಿಗೆ ಹೋಗುತ್ತೇನೆ ಈಗ ಸದ್ಯದ ಪ್ರೆಸೆಂಟ್ ಸಿಚುವೇಶನ್. ಅಲ್ಲ ಬಿಟ್ಟು ಅವಾಗಿನ ಕಾಲದಿಂದ ಬಂದಿದೆಯಲ್ವಾ, 101 ಸುಳ್ಳು ಹೇಳಿ ಮದುವೆ ಮಾಡಬೇಕು ಅಂತ ಹೇಳಿದಾರಲ್ವಾ, ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಸುಳ್ಳು ಹೇಳೋದೇ ತಪ್ಪು ಅಂತ ಅನ್ಸುತ್ತೆ, ಯಾಕಂತ ಹೇಳಿದ್ರೆ ಒಂದು ಮದುವೆ ಆದ್ಮೇಲೆ ಒಳ್ಳೆ ರಿಲೇಶನ್ಶಿಪ್ ಬೆಳಬೇಕಂದ್ರೆ ಸತ್ಯ ಇರ್ಬೇಕಲ್ಲ. ಕರೆಕ್ಟ್ ಕರೆಕ್ಟ್ ಮೇಡಮ್. ಸುಳ್ಳು ಹೇಳಿ ಮತ್ತೆ ಮದುವೆ ಆಗೋದು ಮತ್ತೆ ಗೊತ್ತಾಗೋದು, ಅದರಿಂದ ಮತ್ತೆ ಪುನಃ ಪ್ರಾಬ್ಲಮ್ ಆಗೋದು, ತೊಂದರೆ ಆಗುತ್ತೆ ಅಂತ. ಬಟ್ ಮೇಡಮ್, ಮದುವೆ ಆಗ್ಬೇಕು ಅಂದ್ರೆ ಸುಳ್ಳು ಹೇಳಲೇಬೇಕಲ್ವ ಕೆಲವು ಟೈಮ್? ಯಾಕಂದ್ರೆ ಸತ್ಯ ಹೇಳಿದ್ರೆ ಮದುವೆ ಮಾಡಿಸಲ್ಲ ಕೆಲವರು, ಹೆಣ್ಣು ಕೊಡಲ್ಲ. ಕರೆಕ್ಟ್ ಅಲ್ವಾ? ಈ ಹೆಣ್ಣವ್ರು ಗಂಡವ್ರು ಸುಳ್ಳು ಹೇಳಬೇಕಾಗತ್ತೆ. ಒಟ್ಟು ಎಲ್ಲಿ ಎಲ್ಲರೂ ಸೇರಿ ಒಂದು ಒಳ್ಳೆ ಕಾರ್ಯ ಅದು ಅಂತಾರೆ, 101 ಸುಳ್ಳು ಹೇಳಿ ಮದುವೆ ಮಾಡಿದ್ರೆ ಒಳ್ಳೆ ಕಾರ್ಯಕ್ಕೆ ಸುಳ್ಳು ಹೇಳಬೇಕು ಅಂತಾರೆ. ಸೊ ಇದಕ್ಕೆ ಏನು ಹೇಳ್ತೀರಾ ನೀವು? ಅದು ಬೇಡ ಅಂತೀರಾ ನೀವು? ಹೇಳ್ತಾರೆ, ಬಟ್ ನನ್ನ ಪ್ರಕಾರ ಬೇಡ ಅಂತ ಅನ್ಸುತ್ತೆ. ಬೇಡ ಅನ್ಸುತ್ತೆ ಅಂತೀರಾ? ನಿಜ ಹೇಳಾಗಬೇಕು ಅಂತೀರಾ? ಹೌದು. ಬಟ್ ನಿಜ ಹೇಳಿದ್ರೆ ಹೆಣ್ಣು ಸಿಗಲ್ವೇ? ಸಿಗ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ಸಿಕ್ಕಿದ ಮೇಲೆ ಮತ್ತೆ ಪುನಃ ಪ್ರಾಬ್ಲಮ್ ಮಾಡ್ಕೊಳ್ಳೋದು ಬೇಡ. ಬೇಡ ಅಂತೀರಾ? ಸೊ ಅದಕ್ಕೋಸ್ಕರ ಸತ್ಯ ಹೇಳಿ ಮದುವೆ ಆಗುವಂತ. ಥ್ಯಾಂಕ್ ಯು, ಥ್ಯಾಂಕ್ ಯು, ಬಾಯ್. ನಮಸ್ಕಾರ. ನಮಸ್ಕಾರ. ನೋಡುವ ಕನ್ನಡದವ್ರು ಹೆಂಗ್ ಗೊತ್ತಾಯ್ತು ನನಗೆ, ಕನ್ನಡ ಮಾತಾಡೋರು ಯಾರು ಸಿಗ್ತಾ ಇಲ್ಲ. ಓಕೆ, ತಮ್ಮ ಹೆಸರು? ಜಮುನಾ. ಜಮುನಾ ಎಲ್ಲಿಂದ, ಯಾವ್ರು ನಿಮ್ದು? ಸಂಪಂಗಿ. ಎಸ್ಆರ್ ನಗರ. ಓ, ಎಸ್ಆರ್ ನಗರ. ಓಕೆ, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ಈ 101 ಸುಳ್ಳು ಹೇಳಿ ಮದುವೆ ಆಗ್ತಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಸುಳ್ಳು ಹೇಳಿ ಆಗಿ 101 ಸುಳ್ಳು ಹೇಳಿದ್ರು ಒಂದು ಮದುವೆ ಆಗಲಿ ಒಳ್ಳೆ ಇದಾಗಲಿ ಅಂದ್ಬಿಟ್ಟು ಅವ್ರ ಭವಿಷ್ಯಕ್ಕೆ ಇದು ಮಾಡ್ತಾರೆ. ನಿಮ್ಮ ಟೈಮಲ್ಲಿ ಸುಳ್ಳು ಹೇಳಿದ್ರಾ? ನಾವೇನು ಸುಳ್ಳು ಹೇಳಿಲ್ಲ, ಅಪ್ಪ ಅಮ್ಮ ನೋಡಿದ್ ಮಾಡ್ಕೊಂಡು. ಅಲ್ಲ, ಯಜಮಾನ ಕಡೆಯವರು? ಅವ್ರು ಅರೇಂಜ್ ಮ್ಯಾರೇಜ್ ಮಾಡಿ. ಓ, ಅರೇಂಜ್ ಮ್ಯಾರೇಜ್? ಅಲ್ಲ ಬಟ್ ಅದೇ ಮಾತುಕತೆ ನೆ ಟೈಮ್ 101 ಸುಳ್ಳು ಹೇಳು ಅಂತಾರಲ್ಲ, ಅದ್ರೊಳಗೆ ಒಂದು ಎರಡು ಸುಳ್ಳು ಆದ್ರೆ ಏನಾದ್ರೂ ಹೇಳಿದ್ರ ಯಾರಾದ್ರೂ? ಯಾರು ಹೇಳಿದ್ರು ಗೊತ್ತಿಲ್ಲ ಹೇಳಿ. ಅದು ನನಗೆ ಗೊತ್ತಿಲ್ಲ, ಆ ತಂದೆ ತಾಯಿ ನೋಡಿದ್ ಮಾಡಿದ್ರು. ನೋಡಿ ಮಾಡ್ಕೊಡ್ರದ, ಬಟ್ ಏನ್ ಸುಳ್ಳು ಹೇಳಿದ್ರು ನಿಮ್ಗೆ ಗೊತ್ತಿಲ್ಲ. ನೀವು ಒಟ್ಟು ಮದುವೆ ಆಗ್ಬೇಕಾಗಿತ್ತು ಆ ಟೈಮಲ್ಲಿ. ಅಲ್ಲ ಅಪ್ಪ, ನಾ ಮದ್ವೆ ಆಗ್ಬೇಕಾಯ್ತಲ್ಲ. ಅಪ್ಪ ಅಮ್ಮ ಯಾವ್ದ್ ನೋಡ್ತಾರೋ ಆ ಕಾಲದಲ್ಲಿ ಅದೇ ಮದ್ವೆ. ಅವಾಗಿನ ಕಾಲದಲ್ಲಿ ಮಕ್ಳು ಅದೇ ತಂದೆ ತಾಯಿಗೆ ಮಾತಕ್ಕೆ ಬೆಲೆ ಕೊಡೋರು. ಹೌದೌದು, ಕರೆಕ್ಟ್. ನಿಜಮ್ಮ, ನಿಜ ನಿಜ. ಸೊ ಇವಾಗ ಇಲ್ಲ ಅವೆಲ್ಲ ಅಲ್ವಾ? ಇವಾಗೆಲ್ಲ ಇಲ್ಲ. ನೀವ್ ಏನ್ ಹೇಳ್ತೀರಾ, ಈ 101 ಸುಳ್ಳು ಹೇಳಿ ಮದುವೆ ಮಾಡಿಸುವಂತಾರಲ್ಲ, ಈ ತರ ಹೇಳಿ ಮಾಡೋದು ಒಳ್ಳೇದ? ಓ, ಆ ತರ ಮಾಡೋದು ತಂದೆ ತಾಯಿ ಮಾತು ಕೇಳಿದ್ರೆ ಒಳ್ಳೇದು ಅಂತ ನನ್ನ ಭಾವನೆ. ನಿಮ್ ಭಾವನೆ ಅಂತೀರಾ? 101 ಸುಳ್ಳು ಹೇಳಬಾರ್ದು ಅಂತ, ಸುಳ್ಳು ಒಂದು ಹೇಳಬಾರ್ದು. ಸುಳ್ಳೆ ಹೇಳ್ಬೇಕು ಹೇಳೋ ಟೈಮಲ್ಲಿ ಈ ತಂದೆ ತಾಯಿ ಮಾತು ಕೇಳಿದ್ರೆ ಮುಂದಕ್ಕೆ ಅವ್ರಿಗೆ ಒಳ್ಳೆ ಭವಿಷ್ಯ ಇರುತ್ತೆ ಅಂತೀರಾ? ಸೊ ತಂದೆ ತಾಯಿ ಮಾತು ಹೇಳಿದನ್ನ ಕೇಳಿ ಮುಂದೆ ಬರ್ಬೇಕು ಅಂತ ಹೇಳ್ತೇವೆ ಅಲ್ವಾ? ಸರಿ ಅಮ್ಮ, ಥ್ಯಾಂಕ್ ಯು ಅಮ್ಮ. ಬರ್ತೀಯಮ್ಮ. ನಮಸ್ಕಾರ ಸರ್. ಕನ್ನಡ ಸ್ವಲ್ಪ ಸ್ವಲ್ಪ. ಏ ಸಾಕು ಸರ್, ಪರವಾಗಿಲ್ಲ. ಯಾವ್ರು ಸರ್ ನಿಮ್ದು? ನಮ್ದು ಕಡಪ. ಕಡಪ? ಓ, ಕಡಪ. ಓಕೆ ಓಕೆ ಓಕೆ. ಆಂಧ್ರ? ಆಂಧ್ರ, ಆಂಧ್ರ. ಎಸ್ ಎಸ್. ಸರ್ ಕನ್ನಡ ಬರ್ ಸ್ವಲ್ಪ ಅಲ್ಲ. 101 ಸುಳ್ಳು ಹೇಳಿ ಮದ್ವೆ ಆಗುವಂತಾರಲ್ಲ, ಸೊ ಇದ್ರ ಬಗ್ಗೆ ಹೇಳ್ತೀರಾ? ಸುಳ್ಳು ಹೇಳಿ ಮದ್ವೆ ಆಗ್ತಾರಲ್ವಾ, ಸೊ ಇದ್ರ ಬಗ್ಗೆ ಹೇಳ್ತೀರಾ? 101 ಸುಳ್ಳು? ಸುಳ್ಳು ಹೇಳಿ ಮದ್ವೆ ಆಗ್ತಾರೆ, ಸೊ ಇದ್ರ ಬಗ್ಗೆ ಹೇಳ್ತೀರಾ? ಮದ್ವೆ ಆಗ್ತಾರ ಮೀನ್ಸ್ ಮ್ಯಾರೇಜ್? ಮ್ಯಾರೇಜ್. 101 ಲೈ ದೇ ಆರ್ ಮ್ಯಾರಿಂಗ್, ಇದಕ್ಕೆ ಏನು ಹೇಳ್ತೀರಾ? 101 ಲೈಸ್ ದೇ ಆರ್ ಟೆಲ್ಲಿಂಗ್ ಟು ಗೆಟ್ ಮೇರಿ. ಹೋಗಪ್ಪ, ಏನ್ ಅನ್ಸುತ್ತೆ ನಿಮ್ಗೆ ಇದ್ರ ಬಗ್ಗೆ? ದಟ್ ಈಸ್ ಟೋಟಲಿ ರಾಂಗ್. ರಾಂಗ್? ರಾಂಗ್ ಅಂತೀರಾ? ನೀವೇನು ಹೇಳಿಲ್ವ ಸರ್ ಸುಳ್ಳು ಮದುವೆ ಟೈಮಲ್ಲಿ? ನಾನು ಏನು ಸೊಲ್ಲ, ನಾನು ಫ್ರಾಂಕ್ ಅರೇಂಜ್ ಮ್ಯಾರೇಜ್ ಗೊತ್ತಿಲ್ಲ. ಅರೇಂಜ್ ಮ್ಯಾರೇಜ್? ನಾನು ಲವ್ ಮ್ಯಾರೇಜ್. ವೈಫ್ ಕಡೆಯವರು ಸುಳ್ಳು ಏನು ಹೇಳಿಲ್ವ? ಏನು ಇಲ್ಲ. ಏನು ಹೇಳಿಲ್ಲ? ಎಲ್ಲ ನಿಜ ಹೇಳಿ ಮದುವೆ ಆಗಿದ್ದೀರಾ? ಬಟ್ ಇವಾಗ ನಡೀತಾ ಇದೆಯಲ್ಲ ಸರ್ ಸುಳ್ಳು? ಇವಾಗ ನಡೀತದ, ಅದು ಏಜ್ ಪ್ರಾಬ್ಲಮ್, ಡಿಫ್ರೆಂಟ್ ಡಿಫ್ರೆಂಟ್ ಸೆಲ್ಫಿಶ್ನೆಸ್ ಪ್ರಾಬ್ಲಮ್. ಓಹೋಹೋ, ಏಜ್ ಡಿಫ್ರೆನ್ಸ್, ಸೆಲ್ಫಿಶ್. ಓಕೆ, ಅದ ಪ್ರಾಬ್ಲಮ್. ಸಿ, ಇಫ್ ದ 20 ಇಯರ್ಸ್ ಪೀಪಲ್ಸ್ ದಿ ಮೆಂಟಾಲಿಟಿ ಇಸ್ ಡಿಫ್ರೆಂಟ್. ಕರೆಕ್ಟ್. Yes. But 30 years people's mentality is different. Yes, you are right sir. Correct, correct. Well, 45 years people's mentality is different. Correct. Based on years only, they are seeking their selfishness. Then they speak a lot of lies. Lot of lies. Oh, okay. So, jaasti heltare. Yes. Okay. Whether it is a girl or boy. Boy. There are a lot of selfishness. Who is the reality right now? There is no reality. Correct sir, correct sir. You are right. Ellaru seti okay. Sulli hele heltare. Sulli heltare. Avaru 1 lakh salary kottidra? Okay. Different words will come. Correct. If the less salary means 20,000, 30,000 salaries means that is different. Correct sir. Yes, correct, correct. Right now the namma Bangalore nalli adhe problem aagutte. Oh, oh. Ella not probably our Kannada or not Andhra. They'll compare with North peoples. Oh, okay. They are speaking, they are selfish, a lot of things are going on.
the weekend they need for enjoyment. We are Indians, sir. That's it. Yes, that's it. All languages are Indian. But actually people are not like that. Yes, yes, yes. Some people, but you, not all. You can see the 2010 Bangalore is different. Uh-huh. Now 2024 is Bangalore is different. The generation how... Yeah, you can able on. To see, you'll go to reality. And now you can able to see Jayanagar 4th block. Real Karnataka will come. Oh, okay, okay. It comes okay. to outside, it'll go to Whitefield, all this. Not people are dominating. So, really speaking, not reality. They're selfishness. What they need? That first come on, first service basis, like this. Yes, yes. Thank you, sir. Okay, thank you, sir. Thank you.